हाय एवरीवन, वेलकम बैक टू माय दीप्रश कन्नड़ा चैनल। नानु निम्म प्रीतिय दीप्रश। गाइस, निम्गे ऑलरेडी गोत्तिरबहुदु नानु नम्म होस गाड़िय रिव्यू ना माड्ता इद्दीनि अंत। ऑफ कोर्स यस, इदु नम्म होस टू व्हीलर वेहिकल। ನಾವು ತೊಗೊಂಡಿರೋದು ಬಂದು ಎಂಟಾರ್ಕ್ ಅಂತ ವೆಹಿಕಲ್. ಗೈಸ್, ನೀವು ನೋಡ್ತಿರ್ಬೋದು ಈ ಒಂದು ವೆಹಿಕಲ್ನ ಕಂಪ್ಲೀಟ್ ರಿವ್ಯೂ ಮತ್ತು ಫೀಚರ್ಸ್ ಹೇಗಿದೆ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ. ಈ ಗಾಡಿ ಬಂದು ನಾವು ಅಕ್ಟೋಬರ್ ಮಂತಲ್ಲಿ ತೊಗೊಂಡಿದ್ದು, ಬಟ್ ಇದು ಇಲ್ಲಿವರೆಗೂ ನಂಜನಗೂಡಲ್ಲೇ ಇತ್ತು. ಇವತ್ತು ಭರತ್ತವರು ಗಾಡಿನ ಊರಿಗೆ ತೊಗೊಂಡು ಬಂದಿದ್ದರು. ಸೊ ಹಾಗಾಗಿ ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಇದೇ ಫಸ್ಟ್ ಟೈಮ್ ರಿಯಲ್ಲಾಗಿ ನೋಡ್ತಾ ಇರೋದು, ಇದಿಷ್ಟು ದಿನ ಫೋಟೋದಲ್ಲಿ ನೋಡಿದೆ ಅಷ್ಟೇ. ಹಾಗಾಗಿ ವಿಡಿಯೋನ ನಾನು ಇವತ್ತು ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಗೈಸ್, ನೀವು ನೋಡ್ತಿರ್ಬೋದು ಗಾಡಿ ಯಾವ ರೀತಿ ಲುಕ್ಕಲ್ಲಿ ಇದೆ ಅಂದ್ಬಿಟ್ಟು. ನಾವು ತೊಗೊಂಡಿರೋದು ಬಂದು ಯೆಲ್ಲೋ ವಿತ್ ಬ್ಲ್ಯಾಕ್. ಇದರಲ್ಲಿ ಎರಡು ಕಲರ್ಸ್ ಬರುತ್ತೆ, ರೆಡ್ ವಿತ್ ಬ್ಲ್ಯಾಕ್ ಮತ್ತು ಯೆಲ್ಲೋ ವಿತ್ ಬ್ಲ್ಯಾಕ್. ಆ್ಯಂಡ್ ಹಾಗೆ ಇದು 125cc ರೇಸ್ ಎಡಿಷನ್ ಬೈಕ್. ಓಕೆ ಗೈಸ್, ಮೊದಲಿಗೆ ಇವಾಗ ವೆಹಿಕಲ್ ಆನಲ್ಲಿದೆ. ನೀವು ನೋಡ್ತಿರ್ಬೋದು ಈ ವೆಹಿಕಲಲ್ಲಿ ನಿಮಗೆ ಬ್ಲೂಟೂತ್ ಕನೆಕ್ಷನ್ ಕೂಡ ಮಾಡ್ಕೊಳ್ಬೋದು. ಏನಾದರೂ ಫೋನಿಗೆ ನೀವು ಬ್ಲೂಟೂತ್ ಕನೆಕ್ಷನ್ ಮಾಡ್ಕೊಂಡ್ರೆ ಕಾಲ್ ಬಂದರೆ ನೀವು ಅಲ್ಲಿ ನಿಮಗೆ ತೋರಿಸುತ್ತೆ. ನೀವು ಇವಾಗ ಅಲ್ಲಿ ಬಟನ್ಸ್ ಪ್ರೆಸ್ ಮಾಡಿದ್ರೆ ನಿಮ್ಗೆ ಅವರಿಗೆ ಮೆಸೇಜ್ ಕೂಡ ಹೋಗುತ್ತೆ, ಡ್ರೈವಿಂಗಲ್ಲಿ ಇದ್ದೀನಿ ಅಂತ ಏನಾದರೂ ಮೆಸೇಜ್ ಕೂಡ ಮಾಡ್ಬೋದು. ಆಮೇಲೆ ನಿಮಗೆ ಇಲ್ಲಿ ಟ್ರಿಪ್ಪು ಅಂದರೆ ಲಾಸ್ಟ್ ರೈಡ್ ಎಷ್ಟು ದೂರ ಹೋಗಿದೆ ಅಂತ ನೀವು ಕ್ಯಾಲ್ಕುಲೇಟ್ ಕೂಡ ಮಾಡ್ಕೊಳ್ಬೋದು. ಮತ್ತು ಸ್ಟ್ರೀಟ್ ಮೋಡ್ ಕೂಡ ಇರ್ಬೋದು, ಮತ್ತು ಎಕನಾಮಿ ಮತ್ತು ಸ್ಪೋರ್ಟ್ಸ್ ಕೂಡ ಮಾಡೆಲ್ ಕೂಡ ಇಡ್ಬೋದು. ಎಕನಾಮಿ ಅಂದರೆ ನಾರ್ಮಲ್ ಆಗಿರುತ್ತೆ, ಸ್ಪೋರ್ಟ್ಸ್ ಅಂದರೆ ಸ್ವಲ್ಪ ಸ್ಪೀಡ್ ನಿಮಗೆ ಇನ್ಕ್ರೀಸ್ ಕೂಡ ಆಗುತ್ತೆ. ಮತ್ತು ಇಲ್ಲಿ ನೋಡ್ತಿರ್ಬೋದು ನೀವು, ಇದು ಬಂದು ಪಾರ್ಕಿಂಗ್ ಲೈಟ್, ಅದರದ್ದು ಸ್ವಿಚ್ ಮತ್ತು ಸ್ಟಾರ್ಟರ್ ಕೂಡ ಇದೆ, ಸೆಲ್ಫ್ ಸ್ಟಾರ್ಟರ್ ಕೂಡ ಇದೆ. ಈ ಒಂದು ಫ್ಯೂಚರ್ ಈ ಕಡೆ ಬರುತ್ತೆ. ಮತ್ತು ನಿಮಗೆ ಲೈಟ್ದು ಡಿಮ್ ಆ್ಯಂಡ್ ಡಿಪ್ ಹೆಡ್ ಲೈಟ್ದು ಕೂಡ ಈ ಕಡೆ ಸಿಗುತ್ತೆ. ಮತ್ತು ಇಂಡಿಕೇಟರ್ಸ್ ಮತ್ತು ಹಾರ್ನ್, ಕ್ಯಾಶುವಲ್ ಫೀಚರ್ಸ್. ಮತ್ತು ನಿಮಗೆ ಇಲ್ಲಿ ನೋಡ್ಬೋದು ಲಾಕಿಂಗ್ ಸಿಸ್ಟಮಲ್ಲಿ ಕೂಡ ನಿಮಗೆ ಹ್ಯಾಂಗ್ ಮಾಡ್ಕೊಳ್ಬೋದು, ಹುಕ್ಕಲ್ಲಿ ಏನಾದರೂ ಐಟಮ್ಸ್ಗಳಿದ್ದರೆ ಹ್ಯಾಂಗಿಂಗ್ ಸಿಸ್ಟಮಲ್ಲಿ ಕೂಡ ಸಿಗುತ್ತೆ. ಮತ್ತು ಈ ಕಡೆ ಬಂದರೆ ನಿಮ್ಮದು ಡಿಕ್ಕಿ ಓಪನ್ ಮಾಡಬೇಕಂದ್ರೆ ಕೀ ಈ ಕಡೆ ಹಾಕಬೇಕಾಗುತ್ತೆ. ಇಲ್ಲಿ ಓಪನ್ ಮಾಡಿದ್ರೆ ನಿಮಗೆ ಇಲ್ಲಿ ಒಂದು ಮೇನ್ ಫೀಚರ್ಸ್ ಈ ವೆಹಿಕಲಲ್ಲಿ ಸಿಗುತ್ತೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಒಂದು ಪ್ಲಗ್ ಕನೆಕ್ಷನ್ ಕೂಡ ಇದೆ. ಇಲ್ಲಿ ನೀವು ಲ್ಯಾಪ್ಟಾಪು, ಮೊಬೈಲ್ಸ್, ಯಾವುದೇ ಒಂದು ಎಲೆಕ್ಟ್ರಿಕಲ್ ಡಿವೈಸ್ನ ನೀವು ಇಲ್ಲಿ ಚಾರ್ಜ್ ಮಾಡ್ಬೋದು. ಮತ್ತು ಅಲ್ಲಿ ಲೈಟಿಂಗ್ ಸಿಸ್ಟಮ್ ಕೂಡ ಇದೆ. ಈ ರೆಡ್ ಕಲರ್ ಬಟನ್ ಥರ ಏನು ಕಾಣ್ತಿದೆ ನಿಮಗೆ, ಇದು ಸೆನ್ಸರ್. ನೀವು ಗಾಡಿ ಏನೇ ಒಂದು ರಿಪೇರಿ ಆಗಬೇಕಂದ್ರೂ ಈ ಸೆನ್ಸರ್ ಮುಖಾಂತರ ನಿಮ್ಮ ಗಾಡಿ ರಿಪೇರಿ ಆಗುತ್ತೆ. ಇದೊಂದು ಮೇನ್ ಅಡ್ವಾಂಟೇಜ್, ಮೇನ್ ಫೀಚರ್ಸ್ ಅಂತಲೇ ಈ ಗಾಡಿಗೆ ಹೇಳ್ಬೋದು. ಮತ್ತು ಇದು ಪೆಟ್ರೋಲ್ದು, ನೀವು ಪೆಟ್ರೋಲ್ ಹಾಕ್ಸ್ಕೊಳ್ಳೋದು ಈ ಕಡೆ ಇದೆ ಟ್ಯಾಂಕ್, ಅಲ್ಲೇ ಕೀ ಓಪನ್ ಇದೆ, ಈ ಕಡೆ ನೀವು ಪೆಟ್ರೋಲ್ ಹಾಕ್ಸ್ಕೋಬೋದು. ಈ ಒಂದು ಕಂಪ್ಲೀಟ್ ಫೀಚರ್ಸ್ ಈ ಗಾಡಿದು. ಮತ್ತು ನೋ ತೋರಿಸ್ತೀನಿ ನಿಮಗೆ ಪಾರ್ಕಿಂಗ್ ಲೈಟ್ ಯಾವ ರೀತಿ ಆನ್ ಆಗುತ್ತೆ ಅಂದ್ಬಿಟ್ಟು. ಓಕೆ ಗೈಸ್, ನೋಡ್ತಿರ್ಬೋದು ನೀವು ನೈಟ್ ಡ್ರೈವ್, ನೀವು ಗಾಡಿ ಡ್ರೈವ್ ಮಾಡಿ ಏನಾದರೂ ಸೈಡಲ್ಲಿ ಪಾರ್ಕ್ ಮಾಡಬೇಕಂದ್ರೆ ಈ ರೀತಿ ಪಾರ್ಕಿಂಗ್ ಲೈಟ್ನ ಹಾಕಿಬಿಡ್ಬೋದು, ಅದು ನಿಮಗೆ ಬ್ಲಿಂಕ್ ಆಗ್ತಾನೆ ಇರುತ್ತೆ. ಕಾರ್ಗಳಲ್ಲಿ ಯಾವ ರೀತಿ ಸಿಸ್ಟಮ್ ಇರುತ್ತೆ ಆ ರೀತಿ. ಮತ್ತು ಇನ್ನೊಂದು ಮೇನ್ ಫೀಚರ್ಸ್ ಅಂದರೆ ಈ ಗಾಡಿನಲ್ಲಿ ಎಲ್ ಇ ಡಿ ಹೆಡ್ ಲೈಟ್ ಅಂತಲೇ ಹೇಳ್ಬೋದು. ಇದಕ್ಕೆ ಯೂಸ್ ಮಾಡಿರೋಂಥದ್ದು ಎಲ್ ಇ ಡಿ, ಈ ಒಂದು ವೆಹಿಕಲ್ಗೆ ಮಾತ್ರ ಇರುತ್ತೆ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ ಇದು ನೋಡೋಕ್ಕೆ. ಆ್ಯಕ್ಟಿವಾ ಮತ್ತು ಸ್ಕೂಟಿ ಥರ, ಲೇಡೀಸ್ದು ಗಾಡಿ ಥರ ಕಾಣುತ್ತೆ, ಬಟ್ ಇದು ಓಡಿಸೋದಕ್ಕೆ ಮತ್ತು ಹಿಂದ್ಗಡೆ ಕೂರೋರಿಗೆ ಕಂಪ್ಲೀಟಾಗಿ ಇದು ಬೈಕ್ ಥರನೇ ಅನಿಸೋದು. ಸೂಪರಾಗಿದೆ, ಬೇಕಂದ್ರೆ ಯಾರಾದರೂ ಟ್ರೈ ಮಾಡ್ಬೋದು. ಓಕೆ ಗೈಸ್, ಇವಾಗ ನಾವು ಈ ಗಾಡಿನ ತೊಗೊಂಡು ಒಂದು ರೈಡ್ ಹೋಗ್ತಾ ಇದ್ದೀವಿ ಟೌನಿಗೆ. ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು, ತುಂಬಾ ಕಂಫರ್ಟಬಲ್ ಆಗಿತ್ತು ನನಗೆ. ಹಿಂದ್ಗಡೆ ಕುತ್ಕೊಂಡ್ರೆ ಇದು ಒಂದು ಆ್ಯಕ್ಟಿವಾದಲ್ಲಿ ಕುತ್ಕೊಂಡಿದ್ದೀನಿ ಅಂತ ಫೀಲೇ ಆಗಿಲ್ಲ. ನಿಜವಾಗ್ಲೂ ನನಗೆ ಇದು ಬೈಕ್ ಥರನೇ ಅನಿಸ್ತು. ಆ್ಯಂಡ್ ದೆನ್ ಇದು ಗಾಡೀಲಿ ಸ್ಟಾರ್ಟ್ ಮಾಡಿದ ತಕ್ಷಣ ಸೌಂಡ್ ಕೂಡ ನಿಮಗೆ ಬೈಕಲ್ಲಿ ಯಾವ ರೀತಿ ಬರುತ್ತೆ ಅದೇ ರೀತಿ ಸೌಂಡ್ ಕೂಡ ಬರುತ್ತೆ. ಕೇಳಿಸ್ತಾ ಇರ್ಬೋದು ನಿಮಗೆ ಯಾವ ರೀತಿ ಸೌಂಡ್ ಬರ್ತಿದೆ ಅಂತ. ಮತ್ತು ಈ ಬಾಡಿ ಶೇಪ್ ಆಗ್ಬೋದು ತುಂಬಾ ಚೆನ್ನಾಗಿತ್ತು. ಗೈಸ್, ನಿಮ್ಗೆ ಯಾರಾದರೂ ಈ ಗಾಡಿ ಬಗ್ಗೆ ಏನಾದರೂ ಒಪಿನಿಯನ್ ಇದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಯಾರಾದರೂ ತೊಗೊಂಡಿದ್ದೀರಾ ನನಗೆ ತಿಳಿಸಿ, ಯಾರಾದರೂ ತೊಗೊಂಡಿದ್ರೆ ಹೇಗಿದೆ ಅಂತಲೂ ಕೂಡ ತಿಳಿಸಿ. ಓಕೆ ಗೈಸ್, ಇವಾಗ ನಾವು ಟೌನ್ಗೆ ಹೋಗ್ತಾ ಇದ್ದೀವಿ. ಹಾಗೆ ನೆಕ್ಸ್ಟ್ ಮಂತ್ ಪಾಪಿಗೆ ನಾಮಕರಣ ಇದೆ, ಹಾಗಾಗಿ ಒಂದು ಜ್ಯುವೆಲರಿ ಶಾಪ್ ಮಾಡಬೇಕಿತ್ತು. ಸುಮ್ಮನೆ ಹೋಗ್ತಿದ್ದೀನಲ್ಲ ಟೌನ್ಗೆ ಅಂದ್ಬಿಟ್ಟು ಒಂದು ಜ್ಯುವೆಲರಿ ಶಾಪ್ ಮಾಡ್ಕೊಂಡು ಬಂದ್ವಿ. ಜ್ಯುವೆಲರಿ ಅಂದರೆ ಗೋಲ್ಡ್ ಅಂತ ಅಲ್ಲ, ಕಂಪ್ಲೀಟ್ ಸೆಟ್ ಬ್ರೈಡಲ್ ಸೆಟ್ ಏನು ಬರುತ್ತೆ ಅದನ್ನು ತೊಗೊಳ್ಳೋಣ ಅಂತ ಅಷ್ಟೆ. ಓಕೆ, ಆಮೇಲೆ ಪಾಪು ಕೂಡ ಅಮ್ಮ ನೋಡ್ಕೊಳ್ತಾ ಇದ್ದಾರೆ, ಮನೇಲೇ ಇದ್ದಾಳೆ. ಓಕೆ ಗೈಸ್, ನಾವಿವಾಗ ರೀಚ್ ಆಗಿದ್ದೀವಿ, ಟೌನಿಗೆ ಬಂದಿದ್ದೀವಿ.
I get up, time is barely on our side. I don't wanna waste what's left. The storms we chase. ಓಕೆ ಗೈಸ್, ಇವಾಗ ನಾನು ಫ್ಯಾನ್ಸಿ ಸ್ಟೋರ್ನ ಸರ್ಚ್ ಮಾಡ್ತಾ ಇದ್ದೀನಿ. ಯಾವುದಾದ್ರೂ ಚೆನ್ನಾಗಿರೋದಿದ್ರೆ ಅಲ್ಲಿ ಹೋಗಿ ತೊಗೊಳ್ಳೋಣ ಅಂದ್ಬಿಟ್ಟು ನೋಡ್ತಿರ್ಬೋದು. ನೀವು ಫುಲ್ಲು ಚನ್ನಪಟ್ಟಣ ಒಳಗಡೆ ಮಾರ್ಕೆಟ್ ಟೌನ್ ಒಳಗಡೆ ಎಷ್ಟು ಲೈಟ್ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ ಅಂತ ಅಂದರೆ, ಇಲ್ಲಿ ಹಬ್ಬ ಮಾಡ್ತಾಯಿದ್ದಾರೆ ಚನ್ನಪಟ್ಟಣದಲ್ಲಿ, ಚಾಮುಂಡೇಶ್ವರಿದಾಗ್ಬೋದು ಮತ್ತು ರತಿ ಮನ್ಮಥ ಅಂದ್ಬಿಟ್ಟು ಡೈಲಿ ಒಂದೊಂದು ಗೊಂಬೆಗಳನ್ನ ಕೂರಿಸಿ ಅದಕ್ಕೆ ಅಲಂಕಾರ ಮಾಡಿ ಒಂದೊಂದು ದಿನ ಒಂದೊಂದು ರೀತಿಯಾಗಿ ಮಾಡ್ತಾರೆ, ನೋಡೋಣ. ಆದರೆ ಅಲ್ಲಿಗೆ ಹೋಗೋಣ ಅಂದ್ಕೊಂಡಿದ್ದೀವಿ, ಹೋದರೆ ನಿಮಗೂ ಕೂಡ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಅಂತ. ಓಕೆ ಗೈಸ್, ಇವಾಗ ಫಸ್ಟು ಫ್ಯಾನ್ಸಿ ಸ್ಟೋರ್ಗೆ ಹೋಗೋಣ, ಬನ್ನಿ. ಓಕೆ ಗೈಸ್, ಫೈನಲಿ ಒಂದು ಫ್ಯಾನ್ಸಿ ಸ್ಟೋರ್ಗೆ ನಾವು ರೀಚ್ ಆಗಿದ್ದೀವಿ. ಇದಿರೋದು ಮಾರ್ಕೆಟ್ ಒಳಗಡೆ ಮಸ್ತಾನ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಅಂದ್ಬಿಟ್ಟು. ಇಲ್ಲಿ ನಿಮಗೆ ಎಲ್ಲ ರೀತಿಯಾದ ಸೆಟ್ಗಳಾಗಿರ್ಬೋದು, ಬ್ರೈಡಲ್ ಸೆಟ್ಗಳಾಗಿರ್ಬೋದು ಮತ್ತು ಬ್ಯೂಟಿ ಪ್ರಾಡಕ್ಟ್ಸ್, ಹಲವಾರು ಐಟಮ್ಸ್ಗಳು ಈ ಸ್ಟೋರಲ್ಲಿ ನಿಮಗೆ ಸಿಗುತ್ತೆ. ನಾನಿಲ್ಲಿ ಒಂದು ಬ್ರೈಡಲ್ ಸೆಟ್ ಒಂದು ಸಿಂಪಲಾಗಿರೋದು ತೊಗೊಂಡೆ, ಮತ್ತು ಕೆಲವೊಂದು ಮೇಕಪ್ ಐಟಮ್ಸ್ದು ಫೌಂಡೇಶನ್ ಕ್ರೀಮ್ ಆಗ್ಬೋದು, ಮತ್ತು ಇನ್ನೊಂದು ಎರಡು ಮೂರು ಐಟಮ್ಸ್ ತೊಗೊಂಡೆ. ನೋಡ್ತಿರ್ಬೋದು, ನಿಮಗೆ ಏನಾದರೂ ನಿಯರ್ ಬೈ ಇದ್ದರೆ ಇಲ್ಲಿ ಎಲ್ಲ ರೀತಿಯಿಂದನು ಸಿಗುತ್ತೆ, ಟ್ರೈ ಮಾಡಿ. ಓಕೆ, ನಾನು ಹೇಳಿದ್ನಲ್ಲ ರತಿ ಮನ್ಮಥ ಅಂದ್ಬಿಟ್ಟು ಗೊಂಬೆಗಳಲ್ಲಿ ಅಲಂಕಾರ ಮಾಡಿ ತುಂಬ ಚೆನ್ನಾಗಿ ಅಲ್ಲಿ ಸೆಲೆಬ್ರೇಷನ್ ಮಾಡ್ತಾರೆ ಅಂತ. ಅಲ್ಲಿಗೆ ಇವಾಗ ಬಂದಿದ್ದೀವಿ, ನೋಡ್ಬೋದು ನೀವು. ತೋರಿಸ್ತೀನಿ ನಿಮಗೆ ಯಾವ ರೀತಿ ಅಲಂಕಾರ ಮಾಡಿರ್ತಾರೆ ಅಂತ. ಕ್ಯೂಟ್ ಕ್ಯೂಟಾಗಿ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಆ್ಯಂಡ್ ಇದು ತುಂಬ ದೂರ ಏನಿರಲಿಲ್ಲ, ನಾವೆಲ್ಲಿ ಫ್ಯಾನ್ಸಿ ಸ್ಟೋರ್ಗೆ ಹೋಗಿದ್ವಿ ಅದೇ ಸ್ಟ್ರೈಟ್ ರೋಡು, ನಾವು ವಾಪಸ್ ಊರಿಗೆ ಹೋಗೋ ರೋಡಲ್ಲೇ ನನಗೆ ನಿಯರ್ ಬೈಯೇ ಇತ್ತು. ನಾನು ತುಂಬ ದೂರ ಅಂದ್ಕೊಂಡ್ಬಿಟ್ಟಿದ್ದೆ, ಆ್ಯಕ್ಚುಲಿ ತುಂಬ ಹತ್ರನೇ ಇತ್ತು, ಅಲ್ಲೇ ಮಾರ್ಕೆಟ್ ಒಳಗಡೆನೇ ಇತ್ತು. ಸೊ ಹಾಗಾಗಿ ಹತ್ರನೇ ಇದೆಯಲ್ಲ ಅಂತ ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಪಟ್ ಅಂತ ಒಂದೇ ಒಂದು ವಿಸಿಟ್ ಕೊಟ್ಬಿಟ್ಟು ಬಂದ್ವಿ. ಯಾಕಂದರೆ ಪಾಪು ವೆಯ್ಟ್ ಮಾಡ್ತಿರ್ತಾಳಲ್ವಾ, ಬಿಟ್ಬಿಟ್ಟು ಬಂದಿದ್ದೀನಿ ಅದಕ್ಕೆ. ಸೊ ರೋಗ ರೋಡೆಲ್ಲ ಇದೆಯಲ್ಲ ಅಂದ್ಬಿಟ್ಟು ನೋಡ್ಕೊಂಡು ಹೋಗೋಣ ಅಂತ. ಓಕೆ ಗೈಸ್, ನಾವು ಇವಾಗ ಒಳಗಡೆ ಎಂಟರ್ ಆಗಿದ್ದೀವಿ. ನೋಡ್ಬೋದು ನೀವು ಹೋಗೋ ದಾರಿನಲ್ಲಿ ಯಾವ ರೀತಿಯಲ್ಲಿ ಅಲಂಕಾರಗಳೆಲ್ಲ ಮಾಡಿದ್ದಾರೆ ಅಂದ್ಬಿಟ್ಟು. ಒಂಥರ ಅಕ್ವೇರಿಯಂ ಸಿಸ್ಟಮ್ ಥರ ಎಲ್ಲ ಮಾಡಿದ್ರು ನೋಡ್ಬೋದು ನೀವು, ಫಿಶ್ಗಳದೆಲ್ಲ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಹಾಗೆ ಅಲ್ಲಿ ಟೆಂಪಲ್ ಕೂಡ ಇದೆ. ಸೊ ನಾವು ನಾನ್ ವೆಜ್ ತಿಂದ್ಬಿಟ್ಟಿದ್ವಿ, ಸೊ ಹಾಗಾಗಿ ಹೋಗಿಲ್ಲ. ಅಲ್ಲಿ ಪ್ರಸಾದ ಎಲ್ಲ ಕೊಡ್ತಾಯಿದ್ರು, ನಾವು ತೊಗೊಂಡಿಲ್ಲ, ನಾನ್ ವೆಜ್ ತಿಂದ್ಬಿಟ್ಟಿದ್ವಲ್ಲ ಸೊ ತೊಗೊಂಡಿಲ್ಲ. ಮತ್ತು ಇಲ್ಲಿ ಏನು ಸಂಗೀತ ಹಾಡೋದು ಕಚೇರಿ ಥರ ಎಲ್ಲ ಮಾಡ್ಕೊಂಡಿದ್ದು ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ನೋಡ್ತಿರ್ಬೋದು ನೀವು ಯಾವ ರೀತಿ ಇದೆ ಅಂತ. Till I get up, time is barely on our side. I don't wanna waste what's left. The storms we chase are leading us, and love is all we'll ever trust. Yeah, no, I don't wanna waste what's left. And on we'll go, through the wastelands, through the highways, till my shadow turns to sun rays. And
ಗೈಸ್, ಇವಾಗ ನೆಕ್ಸ್ಟ್ ನಾವು ಹೊರಡ್ತಾ ಇದ್ದೀವಿ ಮನೆಗೆ. ಟೈಮ್ ಕೂಡ ಆಯಿತು. ಮತ್ತು ಇಲ್ಲಿಂದ ನಾವು ಹೋಗಬೇಕಾದ್ರೆ ಇನ್ನೂ ಒಂದು ಎಂಟ್ರೆನ್ಸ್ ಕೂಡ ಇತ್ತು. ಅಲ್ಲಿ ಫೆಸ್ಟಿವಲ್ ಚಾಮುಂಡೇಶ್ವರಿದು ನಡೀತಾ ಇತ್ತು. ಅದರ ಎಂಟ್ರೆನ್ಸ್ ನಿಮಗೆ ನೋಡ್ಬೋದು, ಈ ರೀತಿ ಇತ್ತು. ಡೆಕೋರೇಷನ್ ಕೂಡ ತುಂಬ ಚೆನ್ನಾಗಿತ್ತು. ನಿಮಗೆ ಆನ್ ದ ವೇ ನಾನು ಹೋಗ್ತಾ ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ. ಗೈಸ್ ನೋಡಿದ್ರಲ್ಲ ಯಾವ ರೀತಿ ಡೆಕೋರೇಷನ್ ಎಲ್ಲ ಇತ್ತು ಅಂದ್ಬಿಟ್ಟು, ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಕೂಡ ಆಗುತ್ತೆ ಅಲ್ಲಿ. ನೆಕ್ಸ್ಟ್ ನಾವಿಲ್ಲಿ ಜ್ಯೂಸ್ ಪಾರ್ಲರ್ಗೆ ಬಂದಿದ್ದೀವಿ. ಹಾಗೆ ಒಂದು ಫ್ರೆಶ್ ಜ್ಯೂಸ್ ಕುಡಿಬಿಟ್ಟು ಇವಾಗ ಹೊರಡ್ತೀವಿ ಮನೆಗೆ. ನಾನು ಇಲ್ಲಿ ಚಿಕ್ಕೂಸ್ ತೊಗೊಂಡೆ. ಬರತ್ತವ್ರು ವೆನಿಲಾ ಮಿಲ್ಕ್ ಶೇಕ್ ಅಂದ್ಬಿಟ್ಟು ತೊಗೊಂಡಿದ್ರು. ಓಕೆ ಗೈಸ್, ನಾವೀಗ ಜ್ಯೂಸ್ ಕುಡ್ತಿದ್ದಾ ಇದ್ದೀವಿ. ಫೈನಲಿ ಮನೆಗೆ ಹೊರಡ್ತಾ ಇದ್ದೀವಿ. ನಾನೇ ಹಿಂಗೆ ಸೆಲ್ಫಿ ತೊಗೋತಾ ಇದ್ದೀನಿ ನೋಡಿ. ಯಾರು ನಮಗೆ ಕ್ಲಿಪ್ಪಿಂಗ್ಸ್ ತೊಗೊಳೋರೇ ಇಲ್ಲ. ಬರತ್ತವ್ರು ನಂಗೆ ಒಂಚೂರು ಹೆಲ್ಪೇ ಮಾಡಲ್ಲ ನೋಡಿ. ಓಕೆ ಗೈಸ್, ನಾವಿವಾಗ ಮನೆಗೆ ಹೊರಡ್ತಾ ಇದ್ದೀವಿ. ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋಸ್ನ ನೋಡ್ತಾ ಇರ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಈಗ ಮಾಡೋದ್ರಿಂದ ನಾನು ಯಾವುದೇ ವೀಡಿಯೋಸ್ದು ಅಪ್ಲೋಡ್ ಮಾಡಿದ್ರು ನಿಮಗೆ ಅದರ ನೋಟಿಫಿಕೇಶನ್ ಕೂಡ ಬರುತ್ತೆ. ಓಕೆ ಗೈಸ್, ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಂಟಿಲ್ ದನ್, ಟೇಕ್ ಕೇರ್, ಬಾಯ್ ಬಾಯ್.